ಗ್ರಂಥಾಲಯದ ಪುಸ್ತಕವನ್ನು ಓದುವ ಹವ್ಯಾಸ ವಿದ್ಯಾರ್ಥಿಗಳು ಬೆಳೆಸಿಕೊಂಡು ಬರಬೇಕು. ಇದು ವಿದ್ಯಾರ್ಥಿಗಳ ಜ್ಞಾನ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ಬೆಂಗಳೂರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕ ಸತೀಶ್ ಕುಮಾರ್ ಎಸ್ ಹೊಸಮನಿ ಹೇಳಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ, ಬಾಲ್ಯ ಫೌಂಡೇಶನ್ ಮತ್ತು ಅಥ್ಲೆಟ್ ಕ್ಲಬ್ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪರಿಕರ ವಿತರಣೆ ಸೇರಿದಂತೆ ಆರೋಗ್ಯ ಡಿಜಿಟಲ್ ಗ್ರಂಥಾಲಯದ ಸಂಬಂಧಿಸಿದಂತೆ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪುಸ್ತಕ, ಡಿಜಿಟಲ್ ಇವೆಲ್ಲವೂ ಓದುವ ಹವ್ಯಾಸ ವಿದ್ಯಾರ್ಥಿಗಳು ಇಂದಿನ ದಿನಗಳಲ್ಲಿ ಬೆಳೆಸಿಕೊಳ್ಳಬೇಕು. ಪ್ರಥಮವಾಗಿ ಪುಸ್ತಕಗಳು ನಮಗೆ ದಾರಿದೀಪ. ಪುಸ್ತಕದಲ್ಲಿ ಸಂವಿಧಾನದ ಮಹತ್ವ, ರೇಡಿಯೋ ಕಂಡು ಹಿಡಿದವರು, ಸ್ವಾಮೀಜಿಗಳ ಮಾರ್ಗದರ್ಶನ, ಆನ್ಲೈನ್ ತರಗತಿ ಹೇಗೆ ತೆಗೆದುಕೊಳ್ಳಬೇಕು, ಇಂತಹ ಮಾಹಿತಿ ಲಭ್ಯವಾಗ್ತದೆ. ಈ ಪುಸ್ತಕ ಪ್ರಯೋಜನ ಇಂದಿನ ದಿನಗಳಲ್ಲಿ ಲಭ್ಯವಿದ್ದು ಅದರ ಪ್ರಯೋಜನ ಪಡೆದುಕೊಳ್ಬೇಕು. ಪಾಲಕ ಪೋಷಕರಿಗೆ ವಿದ್ಯಾರ್ಥಿಗಳು ಮನವಿ ಮಾಡಬೇಕು. ಡಿಜಿಟಲ್ ಗ್ರಂಥಾಲಯ ಸದಸ್ಯರು ನಾವಾಗಬೇಕು. ಗೂಗಲ್ ಪ್ಲೇಸ್ಟೋರ್ ಮೂಲಕ ಸಾರ್ವಜನಿಕ ಗ್ರಂಥಾಲಯ ಇದೆ, ಅದರಲ್ಲಿ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಿದೆ ಎಂದರು. ಸೈಕಲ್ ಹುಡಿಯೋ ಪ್ರವೃತ್ತಿ ಇದೆ ಅಲ್ಲ, ಆ ಒಂದು ಬೂಸ್ಟಿಂಗ್ ಎನರ್ಜಿ ಅಂತ ಹೇಳಬೇಕು. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಲೈಫ್ ಅಂತ ಹೇಳಿ ತಿಂತೀವಲ್ಲ, ಕೆಲವೊಂದೆಲ್ಲ ನೀವು ನೋಡಿರ್ತೀರಲ್ಲ, ಫುಡ್ ವಾಟ್ಸ್ ಕೊಡಿ ಮಗುಗೆ ಅಂತ. ಆ ನಿಟ್ಟಿನಲ್ಲಿ ಅದೇ ಥರನೇ ಏನು ಅಡ್ವರ್ಟೈಸ್ ಇದೆ ಅಲ್ಲ, ಇವತ್ತು ಗ್ರಂಥಾಲಯಕ್ಕೆ ಆಕರ್ಷಿಸುವ ನಿಟ್ಟಿನಲ್ಲಿ, ಗ್ರಂಥಾಲಯಕ್ಕೆ ಓದುಗರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳುವುದು ನಿಜಕ್ಕೂ ಅಭಿನಂದನಾರ್ಹ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಸೈಕಲ್ ಮೇಲೆ ಪ್ರಯಾಣ ಮಾಡಿ ಗ್ರಂಥಾಲಯದ ಬಗ್ಗೆ ಆಗಿರ್ಬೋದು ಅರಿವು ಮೂಡಿಸತಕ್ಕಂತಹ ಕಾರ್ಯಕ್ರಮ. ಇವತ್ತು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಲ್ಲಿ ಏನು ಅರಿವು ಕೇಂದ್ರಗಳು ಇದ್ದಾವೆ, ಇವತ್ತು ಉಪನಿರ್ದೇಶಕರು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಆಯಾ ಶಾಲಾ ಕಾಲೇಜುಗಳಲ್ಲಿ ಸಹಿತ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು, ವಿಶೇಷವಾಗಿ ಫಿಸಿಕಲ್ ಟೀಚಿಂಗ್ ಕೆಲವೊಂದು ಕ್ಲಾಸಸ್ ಎಲ್ಲ ಇರ್ತವೆ. ನಾವಿದ್ದಾಗ ಈಗಲೂ ಸಹಿತ ಇದ್ದಾರೆ ಪಿ ಟೀಚರ್ ಹೌದು. ಆ ನಿಟ್ಟಿನಲ್ಲಿ ಅಂಥ ಒಂದು ಕೆಲಸವನ್ನು ಇವತ್ತು ನೋಡಿ, ನಿನ್ನೆ 4:00 ಬಿಟ್ಟು ನಿನ್ನೆ ಸಂಜೆಗೆ 7-8 ಗಂಟೆಗೆ ಮಂಗಳೂರಿಗೆ ಬಂದು ಮತ್ತೆ ಇಲ್ಲಿ ಬೆಳಿಗ್ಗೆ 6-7 ಗಂಟೆಗೆ ಬಿಟ್ಟು ಮತ್ತೆ ತಿರ್ಗ ಇಲ್ಲಿ ಸುಮಾರು 10-11 ಗಂಟೆಗೆ ಬಂದಿದ್ದ, ಮತ್ತೆ ತಿರ್ಗ ಇವತ್ತು ಅವ್ರ ಹಾಲ್ಟಿಂಗು ಮುರುಡೇಶ್ವರ್. ಮುರುಡೇಶ್ವರ್ ಆದ್ಮೇಲೆ ಮತ್ತೆ ಗೋವಾಕ್ ಪ್ರಯಾಣ, ನಡುವೆ ಕಾರವಾರದಲ್ಲಿ ವಾಸ್ತವ್ಯ, ತದನಂತರ ಗೋವಾದಲ್ಲಿ ಐರನ್ ಮ್ಯಾನ್ ಅವಾರ್ಡ್. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಏಕೈಕ ಅಧಿಕಾರಿ. ಅಂದ್ರೆ ವಿವಿಧತೆಯಲ್ಲಿ ಏಕ ಹೌದಲ್ಲ, ಭಿನ್ನತೆ. ಆ ನಿಟ್ಟಿನಲ್ಲಿ ಅವರಲ್ಲಿದ್ದಂತಹ ಚಾಕುಚಕ್ಯತೆ ಅಂತ ಹೇಳ ಕರಿತೀವಿ, ನಾನು ಬಹಳಷ್ಟು ಕಡೆ ಗಮನಿಸಿದ್ದೀನಿ. ಕೆಲಸದ ಜೊತೆಗೂ ಸಹಿತ ಈ ತರ ಶಾರೀರಿಕವಾಗಿ ಮನಸ್ಸನ್ನ ಕೇಂದ್ರೀಕರಿಸಲು, ಸ್ಟ್ರೆಸ್ ಅನ್ನ ಒತ್ತಡವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬಳಿಕ ಮೈಸೂರು ನಗರ ಹಾಗೂ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಬಿ ಮಂಜುನಾಥ ಸೈಕ್ಲಿಂಗ್ ಫಿಟ್ನೆಸ್ ಮಾಡುವ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಸೇರಿದಂತೆ ಪರಿಕರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ನಗರ ಕೇಂದ್ರ ಗ್ರಂಥಾಲಯದ ಗ್ರಂಥಾಲಯ ಅಧಿಕಾರಿ ನಳಿನಿ, ನಗರಸಭಾ ಪೌರಾಯುಕ್ತ ರಾಯಪ್ಪ, ಉಡುಪಿ ಜಿಲ್ಲಾ ಗ್ರಂಥಾಲಯದ ಉಪಾಧ್ಯಕ್ಷರಾದ ವಸಂತಿ ಶೆಟ್ಟಿ ಬ್ರಹ್ಮಾವರ, ಬೆಂಗಳೂರು ನಗರ ಕೇಂದ್ರ ವಲಯ ಉಪನಿರ್ದೇಶಕ ದಿವಾಕರ, ಮಂಗಳೂರು ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ರಾಘವೇಂದ್ರ, ಬೆಂಗಳೂರು ಉತ್ತರ ವಲಯ ಗ್ರಂಥಾಲಯದ ಉಪನಿರ್ದೇಶಕ ಚಂದ್ರಶೇಖರ್, ಬೆಂಗಳೂರು ಗ್ರಾಮಾಂತರ ನಗರ ಕೇಂದ್ರದ ಗ್ರಂಥಾಲಯದ ಉಪನಿರ್ದೇಶಕ ಡಿ ಎಸ್ ಕೇಸರಿ, ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ಫ್ಯಾಕ್ಟ್ ನನ್ನ ಬದಲಿಗೆ ನಾನು ನಳಿನಿಯವರಿಗೆ ನಮ್ಮ ರಿಟೈರ್ಡ್ ಎಸ್ ಪಿ ಧನಂಜಯ ಸರ್ ಅವ್ರನ್ನ ಅಥವಾ ದೀಪಕ್ ಸರ್ ಅವ್ರನ್ನ ಇಲ್ಲಿಗೆ ಕರೀರಿ ಅಂತ ನಾನು ಹೇಳಿದೆ. ಅವರು ಇಬ್ಬರು ಮೋಸ್ಟ್ ಸೀನಿಯರ್ಸ್, ಐ ರಿಕ್ವೆಸ್ಟ್ ದೆಮ್ ಟು ಪ್ಲೀಸ್ ಸ್ಟ್ಯಾಂಡ್ ಅಪ್ ಸೋ ದಟ್ ಎಲ್ಲ ಮಕ್ಕಳು ತಮ್ಮನ್ನ ನೋಡಲಿ. ನಮ್ಮ ಧನಂಜಯ ಸರ್ ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್,
ಆಲ್ಮೋಸ್ಟ್ 70 ಇಯರ್ಸ್ ನಮ್ಮ ಟೀಮ್ ಕ್ಯಾಪ್ಟನ್ ನಮ್ಮ ರೋಲ್ ಮಾಡೆಲ್ ಅವರು ಈ ಒಂದು ನಾನು ಏಜ್ ಅಂತ ಹೇಳಬಹುದಿಲ್ಲ ಏಜ್ ಕೇವಲ ದೇಹಕ್ಕೆ ಮನಸಿಗಲ್ಲ ಆದ್ರೆ ಅವರು ದೇಹಕ್ಕೂ ಏಜ್ ಆಗಿಲ್ಲ ಅಂತ ಅವರು ಪ್ರೂವ್ ಮಾಡಿದ್ದಾರೆ ಮಕ್ಕಳೇ ನೋಡಿ ಈ ಆ ಒಂದು ಏಜ್ ನಲ್ಲಿ ಎಷ್ಟೊಂದು ಜನಕ್ಕೆ ಆರೋಗ್ಯ ಕಾಪಾಡ್ಕೊಂಡು ಬರೋದಕ್ಕೆ ಆಗಲ್ಲ ಅಂತವರಲ್ಲಿ ಸಾವಿರಾರು ಕಿಲೋಮೀಟರ್ ಗಳನ್ನ ಅವರು ಸೈಕ್ಲಿಂಗ್ ಯಾತ್ರೆ ಮಾಡಿದ್ದಾರೆ ಸೊ ಅವರು ನಮ್ಮ ರೋಲ್ ಮಾಡೆಲ್ ಅದೇ ತರ ದೀಪಕ್ ಅವರು ಅವರು ನಿಮಗೆ ಬಹಳ ಸರಳವಾಗಿ ಕಾಣ್ತಾ ಇರಬಹುದು ಅವರು ಮೈಸೂರಿನಲ್ಲಿ ಇರತಕ್ಕಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಚೇರ್ಮನ್ ಆಗಿದ್ದವರು ಬಿಲ್ಡರ್ ಅಸೋಸಿಯೇಷನ್ ಇರಬಹುದು ಇಂಜಿನಿಯರ್ ಅಸೋಸಿಯೇಷನ್ ಇರಬಹುದು ಹಿ ಇಸ್ ವೆರಿ ಮಚ್ ಬಿಸಿ ಮ್ಯಾನ್ ಅಂದ್ರೆ ಎಷ್ಟೊಂದು ಜನ ಏನಾದರೂ ನಾವು ಹೇಳಿದಾಗ ಸಂತೋಷಗೊಳ್ಳಿ ಸರ್ ಥ್ಯಾಂಕ್ ಯು ಏನಾದರೂ ಹೇಳಿದಾಗ ನಮ್ಗೆ ಟೈಮ್ ಇಲ್ಲ ನಾವು ಬಿಸಿ 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 ಅನ್ನೋದು ನೀವೆಲ್ಲ ಕೇಳಿದ್ದೀರಿ ಅವರುಗಳು ಅಷ್ಟು ಬಿಸಿ ಶೆಡ್ಯೂಲ್ ನಲ್ಲೂ ಸಹ ಏನು ಸೈಕ್ಲಿಂಗ್ ಅನ್ನೋದು ಒಂದು ಒಂದು ಮನೋರಂಜನೆ ಅಲ್ಲ ನಿಜವಾಗ್ಲೂ ಸೈಕ್ಲಿಂಗ್ ಅನ್ನೋದು ಡೆಫಿನೆಟ್ಲಿ ನಿಮಗೆ ಎಲ್ಲದಕ್ಕೆ ಆಲ್ ರೌಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಸಹ ಒಂದು ಒಂದು ಸಾಧನ ಅಂತ ನಾನು ಹೇಳ್ತಾ ಇನ್ನು ಇಬ್ಬರು ಸೈಕ್ಲಿಸ್ಟ್ ಗಳು ನಮ್ಮ ಸ್ಟೇಜ್ ನಲ್ಲಿದ್ದಾರೆ ಒನ್ ಇಸ್ ಮಿಸ್ಟರ್ ಅಶೋಕ್ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಹೈದರಾಬಾದ್ ಎಲ್ಲ ಇದ್ದವರು ಈಗ ಮೈಸೂರಿಗೆ ರೀಸೆಂಟ್ ಆಗಿ ಬಂದಿದ್ದಾರೆ ಸೊ ಇನ್ನೊಬ್ರು ಅನೂಪ್ ಅವರು ಸಹ ಇಂಜಿನಿಯರ್ ಹಿ ಇಸ್ ಬೇಸಿಕಲಿ ಇಸ್ ಫ್ರಮ್ ಕೇರಳ ಮೈಸೂರಿನಲ್ಲಿ ವರ್ಕ್ ಮಾಡ್ತಾರೆ ಮತ್ತೊಬ್ರು ನಮ್ಮ ಟೀಮ್ ನಲ್ಲಿ ಸಂತೋಷ್ ಅಂತ ಅವರು ಸಹ ಸೈಕ್ಲಿಸ್ಟ್ ಬಟ್ ಈ ಒಂದು ಸರಿ ನಿಂತ್ಕೊಳಪ್ಪ ಈ ಒಂದು ಸರಿ ನಮ್ಮ ಜೊತೆಗೆ ಅವರು ಸಪೋರ್ಟ್ ಮಾಡಿಕೊಂಡು ಸಪೋರ್ಟ್ ಟೀಮ್ ಮಾಡಿ ಬಂದಿದ್ದಾರೆ ಸೊ ಎಲ್ಲರೂ ಸಹ 10-20 ಅಲ್ಲ ಎಲ್ಲ 200-300-400-500 ಕಿಲೋಮೀಟರ್ಗಳು ಇವರಿಗೆಲ್ಲ ಲೀಲಾಜಲ ಇನ್ನೊಂದು ನಾನು ಉದಾಹರಣೆ ಕೊಡ್ತೀನಿ ನೀವು ಪ್ರಪಂಚದ ಅತ್ಯಂತ ಎತ್ತರವಾದ ರಸ್ತೆ ಎಲ್ಲಿದೆ